Hi friends, welcome back to News Master channel. ಚಿರಂಜೀವಿ ಸರ್ಜಾ ಅಗಲಿದ ಬಳಿಕ ಡಾಕ್ಟರ್ ಬಳಿ ಅವರಮ್ಮ ಕೇಳಿಕೊಂಡಿದ್ದು ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ. ಆಸ್ಪತ್ರೆಯಲ್ಲಿ ಚಿರಂಜೀವಿ ಸರ್ಜಾ ಅವರ ಮೃತದೇಹವಿದೆ. ಕುಟುಂಬದ ಪ್ರತಿ ಸದಸ್ಯರು ಆಸ್ಪತ್ರೆಯಲ್ಲಿದ್ದಾರೆ. ಅಮ್ಮ, ಅಪ್ಪ, ತಮ್ಮ, ಹೆಂಡತಿ, ಹೀಗೆ ಎಲ್ಲರೂ ಅಲ್ಲಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡೋಕೆ ಮೃತದೇಹವನ್ನ ತೆಗೆದುಕೊಂಡು ಹೋಗ್ತೇವೆ ಅಂತ ಸೂಚನೆಯನ್ನ ಕುಟುಂಬಸ್ಥರಿಗೆ ನೀಡಿದಾಗ ಅಲ್ಲಿದ್ದ ಚಿರು ಅವರ ತಾಯಿ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದ್ರು. ಆ ಸಮಯದಲ್ಲಿ ಅವರನ್ನ ಸಂತೈಸುವುದು ನಿಜಕ್ಕೂ ತುಂಬಾ ಕಷ್ಟವಾಗಿತ್ತು. ಅವರನ್ನ ನೋಡಿದವರು ಕೂಡ ಮತ್ತಷ್ಟು ಅಳಲು ಪ್ರಾರಂಭಿಸಿದ್ರು. ಕುಟುಂಬ ಸದಸ್ಯರು ಚಿರು ಅವರ ತಾಯಿಯನ್ನ ಸಮಾಧಾನ ಪಡಿಸಿದ್ರು. ಆ ತಾಯಿಗೆ ಏನ್ ಹೇಳಬೇಕು ಅಂತ ಅನಿಸ್ತಿದೆ, ಆದ್ರೆ ದುಃಖ ಹೇಳಲು ಅವಕಾಶ ಕೊಡ್ತಿಲ್ಲ. ಹೇಳದೆ ಇದ್ರೆ ಅದೊಂದು ಕೊರಗು ಜೀವನ ಪರ್ಯಂತ ಉಳಿದು ಬಿಡುತ್ತೆ. ಇನ್ನು ಕೊನೆಗೂ ಚಿರು ತಾಯಿ ವೈದ್ಯರಿಗೆ ಎರಡು ಮನವಿಯನ್ನ ಮಾಡಿದ್ರು. ಪೋಸ್ಟ್ ಮಾರ್ಟಮ್ ಮಾಡುವ ವೇಳೆ ಅವನ ಎದೆಯ ಮೇಲೆ ಇರುವ ತ್ರಿಶೂಲ ಮತ್ತು ಅವನ ಬಲಗೈ ಮೇಲೆ ಇರುವ ಭಾರತದ ಧ್ವಜವನ್ನ ಏನು ಮಾಡಬೇಡಿ ಪ್ಲೀಸ್, ಅದಕ್ಕೆ ಏನು ಆಗದಂತೆ ಪೋಸ್ಟ್ ಮಾರ್ಟಮ್ ಮಾಡಿ ಪ್ಲೀಸ್ ಅಂತ ಮನವಿ ಮಾಡುತ್ತಾ ಬಿಕ್ಕಿ ಬಿಕ್ಕಿ ಅತ್ರು. ತಾಯಿಯ ಈ ಎರಡು ಮನವಿ ಕೇಳಿ ವೈದ್ಯರ ಹೃದಯವು ಕರಗಿತು. ಆದ್ರೆ ಕುಟುಂಬದ ಸದಸ್ಯರಿಗೆ ಪೋಸ್ಟ್ ಮಾರ್ಟಮ್ ಮಾಡುವುದು ಇಷ್ಟ ಇರಲಿಲ್ಲ. ಅದೇ ಸಮಯಕ್ಕೆ ಸಂಸದೆ ಸುಮಲತಾ ಅವರು ಆಸ್ಪತ್ರೆಗೆ ಬಂದ್ರು. ಮೂಲಗಳ ಪ್ರಕಾರ ಹಿರಿಯ ನಟಿ ಹಾಗೂ ಸಂಸದೆ ಸುಮಲತಾ ಅವರು ವೈದ್ಯರಿಗೆ ಪೋಸ್ಟ್ ಮಾರ್ಟಮ್ ಮಾಡಿದಂತೆ ವೈದ್ಯರಿಗೆ ಮನವಿ ಮಾಡಿದ್ದಾರೆ. ಕೊನೆಗೆ ಸುಮಲತಾ ಅವರು ಮನವಿಯ ಮೇರೆಗೆ ವೈದ್ಯರು ಮರಣೋತ್ತರ ಪರೀಕ್ಷೆ ಮಾಡದೆ ಪಾರ್ಥಿವ ಶರೀರವನ್ನ ಹಸ್ತಾಂತರಿಸಿದ್ದಾರೆ. ಚಿರಂಜೀವಿ ಸರ್ಜಾಗೆ ಭಾರತದ ಧ್ವಜ ಅಂದ್ರೆ ಅತೀವ್ರ ಹೆಮ್ಮೆ. ಇದೇ ಕಾರಣಕ್ಕೆ ಅವರು ತಮ್ಮ ಬಲಗೈ ಮೇಲೆ ಭಾರತದ ಧ್ವಜದ ಹಚ್ಚೆಯನ್ನ ಹಾಕಿಸಿಕೊಂಡಿದ್ರು. ಜೊತೆಗೆ ತ್ರಿಶೂಲದ ಹಚ್ಚೆಯನ್ನು ಸಹ ತಮ್ಮ ಎದೆಯ ಮೇಲೆ ಹಾಕಿಸಿಕೊಂಡಿದ್ರು ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಹಾರೈಸೋಣ.